ಶರ್ಮಾ ಅವರು ಕರೆ ಮಾಡಿದ್ದಾರೆ ತಿಪ್ಟೂರಿಂದ ಶರ್ಮಾಜಿ ನಮಸ್ತೆ ನಮಸ್ಕಾರ ಮಹೇಶಿತ್ರ ಕೇಳಿ ಸರ್ ಕೇಳಿ ಸರ್ ಪ್ರಶ್ನೆ ಸರ್ ನಮಸ್ಕಾರ ಎರಡು ಪ್ರಶ್ನೆ ಇದೆ ನಮ್ಮತ್ರ ಒಂದು ಪ್ರಶ್ನೆ ಬಂದು ಯಾವುದೇ ಸಬ್ಸಿಡಿಗಳಿಗೆ ಅಪ್ಲಿಕೇಶನ್ ಹಾಕಕ ಹೋದ್ರೂನು ಈಗಾಗಲೇ 3ನೇ ಕ್ವಾರ್ಟರ್ ಬಂದ ಮುಗಿತಾ ಇದೆ ಆದ್ರೂನು ಯಾವುದಕ್ಕೂ ನಮಗೆ ಟಾರ್ಗೆಟ್ ಬಂದಿಲ್ಲ ಯಾವುದಕ್ಕೂ ನಮಗೆ ಫಂಡ್ಸ್ ಬಂದಿಲ್ಲ ಇದೇ ಪ್ರಶ್ನೆಗಳು ಹೇಳ್ತಿದ್ದಾರೆ ಯಾವುದೇ ಅರ್ಜಿ ಕೊದ್ರೂನು ಅರ್ಜಿ ಕೊಡಿ ಆಮೇಲೆ ನೋಡೋಣ ಅರ್ಜಿ ಕೊಡಿ ಆಮೇಲೆ ನೋಡೋಣ ಅಂತ ಒಂದು ಆಮೇಲೆ ಇನ್ನೊಂದು ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಕೊಡಬೇಕಾಗಿರುವಂತ ಸಪೋರ್ಟ್ ಕಂಪ್ಲೀಟ್ ಆಗಿ ಇಲಾಖೆಯಿಂದ ಸಿಗ್ತಾ ಇಲ್ಲ ಅಂತ ಒಂದು ಆಮೇಲೆ ಮೂರನೇದು ಇಲಾಖೆಯಲ್ಲಿ ಪರ್ಸೆಂಟೇಜ್ ಅನ್ನೋ ಒಂದು ಭೂತ ಜಾಸ್ತಿ ಕೂತ್ಬಿಡಿದೆ ಸರ್ ಒಂದು ತಾಲೂಕಿನಿಂದ ಮಾತಾಡ್ತೀವಿ ಇಡೀ ರಾಜ್ಯದ ಕೆಲಸಗಳು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಪರ್ಸೆಂಟೇಜ್ ಇಲ್ಲ ಇದ್ರೆ ಯಾವ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತ ಹೇಳಿ ಅದಕ್ಕೆ ಏನಾದರೂ ಡೈರೆಕ್ಟ್ ಆಗಿ ಸಚಿವರು ಏನಾದರೂ ಡೈರೆಕ್ಟ್ ಆಗಿ ನಾವು ಏನಾದರೂ ಒಂದು ಕಮಿಷನ್ ತರ ಏನಾದರೂ ಮಾಡಿ ಅಲ್ಲಿ ಕಂಪ್ಲೇಂಟ್ ಮಾಡೋ ತರ ವ್ಯವಸ್ಥೆ ಏನಾದರೂ ಆಗುತ್ತಾ ಈ ಮೂರು ಪ್ರಶ್ನೆಗಳಿದೆ ಸರ್ ಸರ್ ಅವರದು ಆವಾಗಲೇ ನಾನು ನರೇಗಾದ ಒಂದು ಪೆಂಡಿಂಗ್ ಇತ್ತು ಉತ್ತರ ನಾನು ಕೊಟ್ಟಿರಲಿಲ್ಲ ಓಕೆ ನರೇಗಾಗೆ ಸಂಬಂಧಪಟ್ಟಂತೆ ಲೇಬರ್ ಕಾಸ್ಟ್ ನಾವು ಈಗಾಗಲೇ 60% ನಾವು ಕೊಡೋದಕ್ಕೆ ಒಪ್ಪಿಕೊಂಡಿದ್ದೀವಿ ಓಕೆ ಮೆಟೀರಿಯಲ್ ಕಾಸ್ಟ್ ಸುಮಾರು 40% ಬರುತ್ತೆ ನರೇಗಾನಲ್ಲಿ ಅವರಿಗೆ ಏನಾದರೂ ಅವಶ್ಯಕ ಇದ್ದರೆ ಜಿಲ್ಲಾ ಪಂಚಾಯತ್ ಸಿಇಒಗಳು ಏನಿರ್ತಾರೆ ಅವ್ರನ್ನ ಭೇಟಿ ಮಾಡ್ಬೋದು ಸುಮಾರು 1.75 ಕೋಟಿ ಅದನ್ನು ಕೂಡಲೇ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೂ ಸೂಚಿಸಾಗಿದೆ ಈ ನರೇಗಾಗೆ ಸಂಬಂಧಪಟ್ಟಂತೆ ಅವಾಗಲೇ ಕೇಳಿದಂಥ ಪ್ರಶ್ನೆನ ಅದರ ಫಲಾನುಭವಿಗಳು ಯಾರಿದ್ದಾರೆ ಅವ್ರು ನೇರವಾಗಿ ಅವರು ಜಿಲ್ಲಾ ಪಂಚಾಯತ್ ವತಿಗೆ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಸಹಾಯ ಓಕೆ ಈಗ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ಅವ್ರು ಕೇಳಿ ಹೌದು ಶರ್ಮಾ ಅವ್ರು ಕೇಳಿ ನಾನು ಈಗಾಗಲೇ ಆವಾಗಲೇ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ಸರ್ಕಾರದಿಂದ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುಮಾರು 10 ಲಕ್ಷದಿಂದ 50 ಲಕ್ಷ ರೂಪಾಯಿವರೆಗೂ ನಾವು ಪ್ರೋತ್ಸಾಹ ಕೊಡೋದಕ್ಕೆ ಖಾಸಗಿ ವ್ಯಕ್ತಿಗಳು ಅದು ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಅವರು ಬಳಕೆ ಮಾಡ್ಕೋಬಹುದು ಬಟ್ ಸರ್ಕಾರದ ವತಿಯಿಂದ ನಾವು ಪ್ರೊಸೆಸಿಂಗ್ ಯೂನಿಟ್ ಮಾಡೋದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೇನೆ ಅದನ್ನು ಮುಂದುವರಿಸ್ತೇವೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್